ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀಡಬೇಕಾಗಿದ್ದ ಪರವಾನಗಿಯನ್ನು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯೇ ಕಟ್ಟಡ ಪರವಾನಗಿ ನೀಡಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮರಾಜ್ ಜಿಎಸ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರದೆ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ನೀಡಿದ್ದಾರೆ ಎಂದು ಕಾರ್ಯದರ್ಶಿ ತಿಮ್ಮರಾಜ್ ಎಸ್ಜಿ ವಿರುದ್ಧ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ತ್ರಿವೇಣಿ ಪ್ರತಿಕ್ರಿಯಿಸಿದ್ದು, ಕಟ್ಟಡ ಪರವಾನಗಿ ಮತ್ತು ಜನರಲ್ ಲೈಸೆನ್ಸ್ ಕಾರ್ಯದರ್ಶಿ ನೀಡಲು ಬರುವುದಿಲ್ಲ, ಪಿಡಿಒ ಅಧಿಕಾರಿಗಳಿಗೆ ಮಾತ್ರ ಪರವಾನಗಿ ನೀಡಲು ಅಧಿಕಾರ ಎಂದು ಪಿಡಿಒ ಎನ್ ತ್ರಿವೇಣಿ ತಿಳಿಸಿದ್ದಾರೆ. ಕಟ್ಟಡ ಪರವಾನಗಿ ಮತ್ತು ಜನರಲ್ ಲೈಸೆನ್ಸ್ ಯಾವುದೇ ಬಂದರೂ ಪಿಡಿಒ ಅವರೇ ಕೊಡಬೇಕು ಸರ್, ಕಾರ್ಯದರ್ಶಿಯವರು ಕೊಡೋಕೆ ಬರೋದಿಲ್ಲ. ಅವರು ಏನಾದರೂ ಒಂದು ಮಾಜರು ಓದ್ ಮಾಡೋಕ್ಕೆ ಹೋದರೆ ನಮ್ಗೆ ಅವ್ರ ಜೊತೆನಲ್ಲಿ ಬರ್ಬೋದು ಅಷ್ಟೇ ಹೊರತು ಲೈಸೆನ್ಸ್ಗಳು ಯಾವುದು ಕೊಡೋಕೆ ಬರಲ್ಲ ಸರ್, ಅದು ಪಿಡಿಒ ಅವ್ರಿಗೆ ಬರೋದು ಅಧಿಕಾರ. ಈಗ ನಿಮ್ಮ ಪಂಚಾಯಿತಿಯಲ್ಲಿ ರಾಮಾಯಣ ಸರ್ ಒಂದು ಮನೆ ಕಟ್ಟಡ ಕಟ್ಟಲಿಕ್ಕೆ ಲೈಸೆನ್ಸನ್ನು ಕಾರ್ಯದರ್ಶಿಯವರು ಕೊಟ್ಟಿದ್ದಾರೆ, ಹೌದು ಸರ್. ಇದಕ್ಕೆ ಯಾವ ರೀತಿಯಾದ ಕ್ರಮವನ್ನು ನಿಮ್ಮ ಲೆವೆಲಲ್ಲಿ ತಗೊಂಡಿದ್ದೀರಾ ಸರ್? ಕಾರ್ಯದರ್ಶಿಯವರು ಕೊಟ್ಟಿದ್ದಾರೆ, ನನಗೆ ಅವ್ರು ಕೊಟ್ಟ ನಂತರ ವಿಷಯ ಗೊತ್ತಾಯಿತು ನನಗೆ. ಆಮೇಲೆ ಅವ್ರಿಗೊಂದು ನಾನು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀನಿ, ಇದು ನಮ್ಮ ಗಮನಕ್ಕೆ ಬರ್ದಂಗೆ ನೀವು ಹೆಂಗೆ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಒಂದು ನೋಟಿಸ್ ಕೊಟ್ಟಿದ್ದೀನಿ, ನನಗೆ ಅವ್ರು ಇನ್ನೂ ರಿಪ್ಲೈ ಮಾಡಿಲ್ಲ. ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಡತಿಪ್ಪೂರು ಎಂಬ ಗ್ರಾಮದಲ್ಲಿ ರಾಮರಸಯ್ಯ ಎಂಬುವವರು ಕಾಡತಿಪ್ಪೂರು ಗ್ರಾಮದ ಗ್ರಾಮ ಠಾಣದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡುತ್ತಿದ್ದು, ಮನೆ ನಿರ್ಮಾಣದ ಜಾಗಕ್ಕೆ ಸಂಬಂಧಿಸಿದಂತೆ ಸೂಕ್ತ ದಾಖಲಾತಿಗಳು ಇದೆ. ಈ ಹಿಂದೆ ಅದೇ ಜಾಗದಲ್ಲಿ ಗುಡಿಸಲಲ್ಲಿ ವಾಸವಿದ್ದೆ, ಪರವಾನಗಿಯನ್ನು ಪಡೆದು ಮನೆ ನಿರ್ಮಾಣ ಮಾಡುತ್ತಿದ್ದೇನೆ ಎಂದು ರಾಮರಸಯ್ಯ ಮಾತನಾಡಿದ್ದಾರೆ. ಇನ್ನು ಅದೇ ಲೇಸನ್ ಮನೆ ಕಟ್ಟಕ್ಕೆ ಅನುಮತಿ ಕೊಟ್ಟಿದ್ದಾರೆ ಸರ್, ಅವಾಗಲೇ ಕೊಡಿ. ಅವಾಗ ಗುಡ್ಲಿತ್ತು, ಅವಾಗ ಹೆಂಚಿನ ಮನೆ ಕಟ್ಕೊಳಕ್ಕೆ ಕೊಟ್ಟಿದ್ದಾರೆ ಸರ್. ಅಂದರೆ ಆ ಜಾಗದಲ್ಲಿ ಮುಂಚೆ ವಾಸ ಮಾಡ್ತಿದ್ರು? ಹೌದು, ವಾಸ ಮಾಡ್ತಾ ಇದ್ದೀವಿ. ವಾಸ ಮಾಡ್ತೀವಿ. ಈಗ ನಿಮಗೆ ಆಲ್ರೆಡಿ ಒಂದು ಮನೆ ಇದ್ರೂ ಕೂಡ ಮನೆ ಕಟ್ತೀರಂತ? ಇಲ್ಲ ಸರ್, ಮನೆ ನಮ್ಮ ತಂದೆಯವರು, ನಮ್ಮ ತಮ್ಮ ಇದ್ದಾನೆ, ನನಗೆ ಮನೆ ಎಲ್ಲ ನಾನು ಅದಕ್ಕೆ ಕಟ್ಕೊಂತ. ಅಧಿಕಾರಿಗಳೇ ಹೇಳಿರುವಂಥ ಹೌದು ಸರ್, ಮನೆ ನಿಮಗೆ ಇದ್ರೂ ಕೂಡ? ಇಲ್ಲ ಇಲ್ಲ ಸರ್, ನನಗೆ ನನ್ನ ಹೆಸರಾಗಿ ಇಲ್ಲ, ಬೇಕಾದ್ರೆ ಕೇಳಿ. ಅದೇ ನಮ್ಮ ತಂದೆಯ ಹೆಸರಾಗಿದೆ, ನಮ್ಮ ತಂದೆ ಹೆಸರಾಗಿದೆ. ಏನು ಹೇಳ್ತೀರಾ ಸರ್ ಈ ರೀತಿ ಆರೋಪಗಳೆಲ್ಲ ಬರ್ತದೆ? ಏನು ಹೇಳ್ತೀರಿ ನಮಗೆ? ಅದೇ ನಮ್ಗೆ ಹಿಂದುಳಿದವರು ಅಂತೇಳಿ ನಮಗೆ ಅದೇ ತೊಂದರೆ ಕೊಡೋಕೆ ಈ ಥರ ಮಾಡ್ತಾ ಇದ್ದಾರೆ ಊರ್ನವರು. ಹೌದು ಸರ್, ಮುಂದಿನ ಒಂದು ನಿಮ್ಮದು ಏನಿಲ್ಲ ಸರ್, ಅದೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು ಸರ್. ಹೌದು ಸರ್, ಕೋರ್ಟ್ ಆದೇಶ ಇದ್ದು ಎಲ್ಲ ಇದ್ದು ಡಿಮ್ಯಾಂಡ್ ಇದ್ದು ಲೇಸನ್ಸ್ ಇದ್ದು ಆದರೂ ನಮಗೆ ತೊಂದರೆ ಕೊಡ್ತಾರೆ, ನಾವು ಹಿಂದುಳಿದವರು ಅಂತೇಳಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೆ ತಾವು ನಮಗೆ ನ್ಯಾಯ ಕೊಡಿಸ್ಬೇಕು. ನಿಮ್ಮ ಹೆಸರು? ರಾಮರಸಯ್ಯ ಅಂತ. ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ನೀಡಿದ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮರಾಜ್ ಎಸ್ಜಿ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ಲಿಂಗಯ್ಯ ಬಿಆರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಮರಸಯ್ಯ ಮನೆಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳ ಮಹಾರಾಜ್ ಮಾಡಿದ್ದು, ಆದರೆ ಜಾಗದ ತಕರಾರು ಇರುವ ವಿಷಯವನ್ನು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ಬಾರದಂತೆ ಮುಚ್ಚಿಟ್ಟು ಸ್ಥಳ ಮಹಾರಾಜು ಮಾಡಿಸಲಾಗಿದೆ. ಪ್ರಸ್ತುತ ಕಟ್ಟಡ ಪರವಾನಗಿ ರದ್ದು ಮಾಡಲು ಪಿಡಿಒ ಹಾಗೂ ಕಾರ್ಯದರ್ಶಿಗೆ ಸೂಚಿಸಲಾಗಿದೆ ಎಂದು ಪಿಡಿಒ ಹಾಗೂ ಕಾರ್ಯದರ್ಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಬೇಸತ್ತು ಏನಾಯಿತು ಅಂದರೆ, ನಾವು ಯುವ ಅವರ ತಾಲೂಕು ಕಾರ್ಯನಿರ್ವಾಹ ಅಧಿಕಾರಿಗಳ ಹತ್ರ ಹೋದಾಗ ಅವರು ಸಹ ನೀವು ರೆಗ್ಯುಲೇಷನ್ ಕಾಪಿಯನ್ನು ಕೊಡಿ ಮತ್ತು ನಿಮ್ಮ ಪಂಚಾಯಿತಿಯಲ್ಲಿ ಎಂದು ಅರ್ಜಿಯನ್ನು ತಂದು ನನಗೆ ಕೊಡಿ, ನಾನು ಅದನ್ನು ಗಮನಿಸಿ ಅದು ಆಮೇಲೆ ತೀರ್ಮಾನ ತೊಗೊತೀನಿ ಅಂತಂದರು. ಆದರೆ ಅವರು ಸಹ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನವನ್ನು ತೊಗೊಂಡಿಲ್ಲ. ಇಲ್ಲಿ ಒಟ್ಟಾರೆ ಏನು ಹೇಳೋದಂದರೆ, ಪಂಚಾಯಿತಿಯ ಗಮನಕ್ಕೆ ಕೋರ್ಟ್ ಆದೇಶ ಆಗಿರೋದಂತನ ತಮ್ಮ ಗಮನಕ್ಕೆ ತರದಲೆ ಕಾರ್ಯದರ್ಶಿಗಳು ಅವರಿಗೆ ಮನೆ ಕಟ್ಟಲಿಕ್ಕೆ ಅನುಮತಿ ಕಟ್ಟಡವನ್ನು ಕೊಟ್ಟಿರೋದು ಒಂದು ಅದು ಒಂದು ಸರ್ಕಾರಕ್ಕೆ ಮತ್ತು ಕಾನೂನಿಗೆ ವಿರೋಧವಾದಂಥ ಒಂದು ಕೃತ್ಯ. ಮತ್ತು ನಮ್ಮ ಗಮನಕ್ಕೆ ತರದಲೇ ನಮ್ಮನ್ನು ಸ್ಮಾರ್ಟ್ ಮಾಜಲಿ ಕರ್ಕೊಂಡೋಗಿ ನಮ್ಮನ್ನು ದಾರಿ ತಪ್ಪಿಸಿರೋದಂಥದ್ದು ಅದು ಒಂದು ಸಹ ಒಂದು ಸಾಮಾಜಿಕವಾಗಿ ಕಾನೂನಿಗೆ ಒಂದು ಎಸ್ಕಿರ್ತವಂಥ ಒಂದು ಕೃತ್ಯ ಆಗಿದೆ. ಹಾಗಾಗಿ ದಯಮಾಡಿ ನಾವು ಕೇಳ್ಕೊಳ್ತಿರೋದಷ್ಟೇ, ಈ ಒಂದು ಮಾಧ್ಯಮದ ಮುಖಾಂತರ ನಮಗೆ ನ್ಯಾಯ ದೊರಕಿಲ್ಲ, ಗ್ರಾಮಸ್ಥರು ನಮಗೆ ಒತ್ತಡ ಮತ್ತು ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ನೀವು ಸದಸ್ಯ ಆಗಿರ್ತಕ್ಕಂಥವ್ರು, ಅಧಿಕಾರದಲ್ಲಿರ್ತಕ್ಕಂಥವ್ರು ಇವತ್ತು ಸರ್ಕಾರಿ ಜಮೀನನ್ನು ಬಲ್ಲಾಢ್ಯವಾಗಿರ್ತಕ್ಕಂಥವ್ರು ಕಬಳಿಸ್ತಾ ಇದ್ದಾರೆ. ನೀವು ಯಾವುದೇ ಒಂದು ಕ್ರಮವನ್ನು ಜರುಗಿಸ್ತಾ ಇಲ್ಲ. ನೀವು ಇವತ್ತು ರಾಜ್ಯ ಅಂದರೆ ನೀವು ಪಂಚಾಯಿತಿ ಸದಸ್ಯ ಆಗಿ ಮತ್ತು ಅಧ್ಯಕ್ಷ ಆಗಿರೋಕ್ಕೆ ನೀವು ಅನ್ಲಯಕ್ಕೆ ಅಂತೇಳ್ಬಿಟ್ಟು ನಮ್ಮನ್ನು ಚೀಮರಿ ಮಾಡ್ತಾ ಇದ್ದಾರೆ. ಕಟ್ಟಡ ಪರವಾನಗಿ ನೀಡಿದ ಬಗ್ಗೆ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮರಾಜ್ ಇವರನ್ನು ನಮ್ಮ ಪ್ರತಿನಿಧಿ ಕೇಳಿದ ಸಂದರ್ಭದಲ್ಲಿ ಕಾರ್ಯದರ್ಶಿ ತಿಮ್ಮರಾಜ್, ಪಿಡಿಒ ತ್ರಿವೇಣಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೊಂಚ ಕಸಿವಿಸಿಗೊಂಡ ಕಾರ್ಯದರ್ಶಿ ತಿಮ್ಮರಾಜ್ ಎಸ್ಜಿ ತಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಹೈಡ್ರಾಮಾವನ್ನು ಮಾಡಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಏನ್ ಮಾಡಿದ್ರು ಅಂತ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅನುಮತಿ ಪಡೆಯದೆ ತಮ್ಮ ಮೇಲಾಧಿಕಾರಿ ಪಿಡಿಒ ಗಮನಕ್ಕೂ ತರದೆ ಕಾರ್ಯದರ್ಶಿ ತಿಮ್ಮರಾಜ್ ತಾವೇ ಕಟ್ಟಡ ನಿರ್ಮಾಣ ಮಾಡಲು ಪರವಾನಗಿ ನೀಡಿದ್ದು, ಈಗ ತಾಲೂಕು ಪಂಚಾಯಿತಿ ಮುಖ್ಯ ಆಡಳಿತಾಧಿಕಾರಿ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದು,
ಕಟ್ಟಡ ಪರವಾನಗಿಯನ್ನು ಪಿಡಿಒ ನೀಡಬೇಕು, ಕರ್ತವ್ಯ ಲೋಪ ಮಾಡಿದ್ದಲ್ಲಿ ಕಾರ್ಯದರ್ಶಿ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ನೋಡಿ ಸರ್, ಅವರು ನಮಗೆ ನಾವು ಮಾಜರ್ಗೆ ಹೋಗತಕ್ಕಂಥ ಸಮಯದಲ್ಲಿ ನಮಗೆ ಕೋರ್ಟ್ ಕಾಪಿ ಕೊಟ್ಟಿಲ್ಲ. ಸಾಮಾನ್ಯವಾಗಿ ನಮ್ಮ ಪಂಚಾಯಿತಿ ಡಿಮ್ಯಾಂಡ್ ಬುಕ್ಕಲ್ಲಿ ಅವರ ಹೆಸರಿತ್ತು, ಖಾತೆ ಇತ್ತು. ಸೊ ಆ ಖಾತೆಗೆ ಅವರು ಈ ಖಾತೆ ಮಾಡಲಿಕ್ಕೆ ಅರ್ಜಿ ಕೊಟ್ಟಿದ್ದರು. ಅದರ ಸಲುವಾಗಿ ನಮ್ಮ ಸೆಕ್ರೆಟರಿ ಮತ್ತು ಪಿಡಿಒ ಇಬ್ಬರನ್ನು ಬನ್ನಿ ಸರ್, ಅವ್ರನ್ನ ಮಾಜರ್ ಮಾಡ್ಕೊಂಬರ್ಬೇಕು, ಈ ಖಾತೆಗೆ ಬಂದಿದೆ ಅಂತ ಹೋದರು. ಆ ವಿಚಾರವಾಗಿ ನಾನು ನಮ್ಮ ಗ್ರಾಮಸ್ಥರನ್ನ ನಮ್ಮ ಮಾತಾಡ್ಸಂಗಾಗುತ್ತೆ, ನನ್ನ ಜಾಗ ನೋಡ್ದಂಗಾಗುತ್ತೆ. ಆ ವಿಚಾರಕ್ಕೆ ನಾನು ಅಲ್ಲಿ ಹೋಗಿ ಮಾಜರ್ ನೋಡಿದೆ ಹೊತ್ತು ಇನ್ನು ಯಾವುದೇ ಬೇರೆ ಉದ್ದೇಶ ಇರಲಿಲ್ಲ. ಜೊತೆ ನಂತರ ನಾನು ಕೋರ್ಟ್ ಕಾಪಿ ನೋಡಿದಾಗ ಗೊತ್ತಾಯಿತು, ಇದು ಲಿಟಿಗೇಷನ್ ಇದೆ, ಇದು ಕೋರ್ಟಲ್ಲಿ ದಾವೆ ಇದೆ, ಇದ್ರ ಬಗ್ಗೆ ಇರುವಾಗಿ ಪ್ರತಿಬಂಧಕಾಗಲಿದೆ ಅಂತ ಗೊತ್ತಾದ ಮೇಲೆ ನಾವು ಮೊನ್ನೆ ನಡೆದಂಥ ಕೊನೆಯ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಲೈಸೆನ್ಸ್ ಕೊಟ್ಟಿದ್ರೆ ರದ್ದು ಮಾಡಿ ಅಂತ ನಾವು ಪಿಡಿಒ ಮತ್ತು ನಮ್ಮ ಸೆಕ್ರೆಟರಿಗಳಿಗೆ ನಾವು ಈಗ ಲೈಸೆನ್ಸನ್ನು ರದ್ದು ಮಾಡಿ ಹೌದು ಕೊಟ್ಟಿದ್ದೀವಿ ಸರ್. ಪಿಡಿಒ ಮೋಸ್ಟ್ಲಿ ಲಾಸ್ಟ್ ಒಂದು 10 ಡೇಸ್ ಆಗಿದೆ ಸರ್ ಕೊಟ್ಟು. ಹೌದು, ಅದಕ್ಕೆ ನಾನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸೆಕ್ರೆಟರಿ ಅವರಿಗೆ ಇಮ್ಮಿಡಿಯೇಟ್ ಆಗಿ ಒಂದು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ರಕ್ಷಣೆಯಲ್ಲಿ ನೀವು ಕಟ್ಟಡ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ದೀನಿ ಸರ್. ಆದರೂ ಇನ್ನೂ ಅವ್ರು ಕ್ರಮ ತಗೊಂಡಿಲ್ಲ. ಅವ್ರು ಕ್ರಮ ತಗೊಂಡಿಲ್ಲದಕ್ಕೆ ನಾನೇ ನನ್ನ ಖುದ್ದು ನನ್ನ ಲೆಟ್ರಲ್ಲಿ ನಾನು ನಮ್ಮ ವಾರ್ಡಿನ ಸದಸ್ಯರುಗಳು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಮೊನ್ನೆ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ಇದು ಸರ್ ನಿಮ್ಮ. ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇದ್ದರೂ ಕೂಡ ಕಾರ್ಯದರ್ಶಿ ಅವರ ಕಟ್ಟಡ ಪರವಾನಗಿ ನೀಡಿದ್ದು, ಇದಕ್ಕೆ ಮೇಲಾಧಿಕಾರಿಗಳು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗೂ ಪಿಡಿಒ ಇದ್ದರೂ ಸಹ ಕಾರ್ಯದರ್ಶಿ ಅಕ್ರಮವಾಗಿ ಪರವಾನಗಿ ನೀಡಿದ್ದು ಸರ್ಕಾರಕ್ಕೆ ಹಾಗೂ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಕಾರ್ಯದರ್ಶಿ ತಿಮ್ಮರಾಜ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೈಸೆನ್ಸನ್ನು ಪಿಡಿಒ ಕೊಡದೆ ಬದಲಿ ಕಾರ್ಯದರ್ಶಿ ಕೊಡಿರುವಂಥದ್ದು ಆಗಿದೆ ಸರ್, ಅದಕ್ಕೆ ನಿಮ್ಮೇನು ಹೇಳ್ತೀರಿ? ಈಗ ಗ್ರಾಮ ಪಂಚಾಯಿತಿ ಲೈಸೆನ್ಸ್ ಮನೆ ಕಟ್ಟಡ ಕಟ್ಟಲಿಕ್ಕೆ ಲೈಸೆನ್ಸ್ ಕೊಡುವಂಥ ಪ್ರಾಧಿಕಾರ ಗ್ರಾಮ ಪಂಚಾಯಿತಿ. ಈಗ ಗ್ರಾಮ ಪಂಚಾಯಿತಿ ಏನು ಮೂಲ ದಾಖಲೆ ಪರಿಶೀಲನೆ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಆದೇಶ ಇದೆ ಅಂತ ಏನು ಹೇಳ್ತಾರೆ, ಅದರದ್ದು ಮೂಲ ದಾಖಲೆನೂ ನಮಗೆ ಜೆರಾಕ್ಸ್ ಪ್ರತಿ ಮಾತ್ರ ನಾನು ಪರಿಶೀಲನೆ ಮಾಡಿದ್ದೀನಿ. ಮೂಲ ದಾಖಲೆ ಪರಿಶೀಲನೆ ಮಾಡಿಕೊಂಡು ಆ್ಯಸ್ ಪರ್ ರೂಲ್ಸ್ ಇತ್ತು ಅಂದರೆ ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಡಬೇಕು. ಕಾರ್ಯದರ್ಶಿ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಪಬ್ಲಿಕ್ಸ್ ನನ್ನ ಗಮನ ತಂದಿರೋ ಪಿಡಿಒ ಕಡೆಯಿಂದ ವರದಿ ಕೇಳಿದ್ದೀನಿ. ಪಿಡಿಒ ವರದಿ ಕೊಟ್ಟು ಆಧಾರ ನೋಡಿಕೊಂಡು ಸಂಬಂಧಪಟ್ಟ ಕಾರ್ಯದರ್ಶಿ ಏನಾದರೂ ಕರ್ತವ್ಯ ಲೋಪ ಮಾಡಿದರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಕೋರ್ಟ್ ಆದೇಶ ಗ್ರಾಮ ಪಂಚಾಯತ್ ಪರಿಶೀಲನೆ ಮಾಡಬೇಕು. ಯಾಕಂದರೆ ಸಂಬಂಧಪಟ್ಟಂಥ ಲೈಸೆನ್ಸ್ ನೀಡುವಂಥ ಕಟ್ಟಡ ಕಟ್ಟಬೇಕಾ ಬೇಡವಾ ಅಂತೇಳಿ ಲೈಸೆನ್ಸ್ ಕೊಡೋದು ಪ್ರಾಧಿಕಾರ ಗ್ರಾಮ ಪಂಚಾಯತ್ ಆಗಿರೋದ್ರಿಂದ ಕೋರ್ಟ್ ಆದೇಶ ಯಾಕಂದ್ರೆ ನನ್ನ ಮುಂದೆ ಇಲ್ಲ. ಕೋರ್ಟ್ ಆದೇಶನ ನಾನು ನೋಡಿದಂಗೆ ಹೇಳೋದು ತಪ್ಪಾಗುತ್ತೆ. ಕೋರ್ಟ್ ಆದೇಶ ಮೂಲ ಪ್ರತಿನ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಪಿಡಿಒ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸಂಬಂಧಪಟ್ಟಂಥ ಮೂಲ ಪ್ರತಿ ನೋಡಿಕೊಂಡು ಅವರು ನನ್ನ ವರದಿ ಯಾಕೆ ಅಂತೀನಿ. ಯಾಕಂದರೆ ಪಿಡಿಒ ಕೊಡುವಂಥ ಲೈಸೆನ್ಸ್ನ ಸೆಕ್ರೆಟರಿ ಕೊಟ್ಟಿರೋದು ನೋಡೋಣ, ಅದು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತೇಳಿ ರಿಪೋರ್ಟ್ ಕೇಳಿದ್ದೆ. ರಿಪೋರ್ಟ್ ಬಂದಾದ ಮೇಲೆ ಇನ್ ಕೇಸ್ ಅವರು ಕೆಲಸ ಬಿಟ್ಟು ಕರ್ತವ್ಯ ಲೋಪ ಏನಾದರೂ ಮಾಡಿದ್ರು ಅಂದರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಒಟ್ಟಾರೆಯಾಗಿ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಇದ್ದರೂ ಕೂಡ ಕಾರ್ಯದರ್ಶಿ ತಿಮ್ಮರಾಜ್ ಕಟ್ಟಡ ಪರವಾನಗಿ ನೀಡಿದ್ದು ಯಾಕೆ, ಕಾರ್ಯದರ್ಶಿ ತಿಮ್ಮರಾಜ್ ವಿರುದ್ಧ ಅಧಿಕಾರಿಗಳು ಕಾನೂನಿನ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.